ಪೊಲೀಸ್ ಇಲಾಖೆಯಲ್ಲಿ ಕೇಸರೀಕರಣಕ್ಕೆ ಅವಕಾಶ ಇಲ್ಲ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಿಜೆಪಿಗರನ್ನ ಕೆರಳಿಸಿ ಬಿಟ್ಟಿದೆ ಬಿಜೆಪಿ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳುವಂತಹ ಮುನ್ಸೂಚನೆಯನ್ನ ಕೂಡ ಕೊಡ್ತಾ ಇದೆ ಇದರ ಇದರ ಮುಂದುವರೆದ ಭಾಗವಾಗಿ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಚುನಾವಣೆ ವೇಳೆ ಕೇಸರಿ ವಸ್ತ್ರವನ್ನು ಧರಿಸಿ ಹಣೆಯ ಮೇಲೆ ಊರಗಲದ ತಿಲಕ ಇಟ್ಟು ಎಲೆಕ್ಷನ್ ನಲ್ಲಿ ಹಿಂದೂಗಳಾಗಿದ್ದ ಕಾಂಗ್ರೆಸ್ ನಾಯಕರು ಉಸಿರುವಳಿ ಬಣ್ಣ ಬದಲಾಯಿಸುವಂತೆ ಈಗ ತಮ್ಮ ಮೂಲ ರೂಪಕ್ಕೆ ಹಿಂದಿರುಗಿದ್ದಾರೆ ಅಂತ ಟ್ವೀಟ್ ಮಾಡೋ ಮೂಲಕ ಕಾಲೆಳೆದಿದ್ದಾರೆ ಪೊಲೀಸರ ನೈತಿಕತೆ ಕುಗ್ಗಿಸೋಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಪಟ್ಟಿದೆ ಅವರ ಅಜೆಂಡಾ ಜಾರಿ ಮಾಡೋದಕ್ಕೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಅವರು ಆರೋಪಿಸಿದ್ದಾರೆ ಹಾಗೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಗೂಂಡಾಗಿರಿ ಸರ್ಕಾರ ಪೊಲೀಸ್ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ ಅಂತ ಮಾಜಿ ಸಿಎಂ ಅಶೋಕ್ ಕಿಡಿಕಾರಿದ್ದಾರೆ ರಾಷ್ಟ್ರ ಧ್ವಜದಲ್ಲೂ ಕೇಸರಿ ಬಣ್ಣ ಇದೆ ಈ ಕಲರ್ ಬಗ್ಗೆ ಕಾಂಗ್ರೆಸ್ ಯಾಕೆ ಸಿಟ್ಟು ಅಂತ ವಿಜೇಂದ್ರ ಪ್ರಶ್ನೆ ಕೇಳಿದ್ದಾರೆ ಬಿಜೆಪಿಗರು ಸೋತ ಹತಾಶೆಯಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಸಂಸದ ಡಿ ಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಕೆಲವು ವಿಚಾರಗಳನ್ನು ಅವರು ಹೇಳಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿದೆ ಅವರ ನೈತಿಕ ಸ್ಥೈರ್ಯವನ್ನ ಕುಂದುವಂತ ಕೆಲಸ ಯಾರೇ ಕೂಡ ಮಾಡಬಾರದು ನಮ್ಮ ಪೊಲೀಸರು ಯಾವಾಗಲೂ ಕೂಡ ಕೇಸರಿಕರಣವನ್ನು ಮಾಡಿಲ್ಲ ತಮ್ಮ ಒಂದು ಅಜೆಂಡಾವನ್ನ ಮುಂದುವರಿಸಲು ಎಲ್ಲ ಒಂದ್ ಕಡೆ ತುಷ್ಟೀಕರಣದ ರಾಜಕಾರಣವನ್ನ ಈ ಸರ್ಕಾರ ಮಾಡಲು ಮೊದಲೇ ದಿನದಿಂದಲೇ ಪ್ರಾರಂಭ ಮಾಡಿದೆ ಅಂತ ನನಗೆ ಅನಿಸ್ತಾ ಇದೆ ಮೊದಲ ಸಭೆಯಲ್ಲೇ ಡಿಕೆಶ್ ಕುಮಾರ್ ಅವರು ಧಮ್ಕಿ ಹಾಕಿರುವಂತದ್ದು ಪೊಲೀಸ್ ಅಧಿಕಾರಿಗಳಿಗೆ ಇನ್ನು ಮುಂದೆ ನಡೆಯಲ್ಲ ಆಗಲ್ಲ ಈಗಲ್ಲ ಈ ಚಾಳಿಯನ್ನ ಶುರು ಮಾಡಿದ್ದಾರೆ ಕಾಂಗ್ರೆಸ್ ಅಂದ್ರೆ ಗೂಂಡಾಗಿರಿ ಗೂಂಡಾಗಿರಿ ಅಂದ್ರೆ ಕಾಂಗ್ರೆಸ್ ಪ್ರತಿ ಸರ್ಕಾರ ಬಂದಾಗೂ ಕೂಡ ಅದೇ ಅಧಿಕಾರಿಗಳೇ ಇರೋದು ಭಾರತದ ತ್ರಿವರ್ಣ ಧ್ವಜ ಕೇಸರಿಯಿಂದನೇ ಶುರು ಆಗ್ತಕ್ಕಂಥದ್ದು ರಾಷ್ಟ್ರೀಯತೆಯ ಸಂಕೇತ ಕೇಸರಿ ಹನುಮನ ಸಂಕೇತ ಕೇಸರಿ ಈ ದೇಶದ ತಪಸ್ವಿಗಳು ಸ್ವಾಮೀಜಿಗಳು ಅವರ ಒಂದು ಸಂಕೇತ ಕೇಸರಿ ಇಂತ ಕೇಸರಿ ಬಗ್ಗೆ ಕಾಂಗ್ರೆಸ್ ಪಕ್ಷದವರಿಗೆ ಅಥವಾ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೆ ಅಷ್ಟೊಂದು ಕೋಪನೂ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಅನ್ನುವ ಭ್ರಮೆನಲ್ಲಿ ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದ್ದಾರೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಈ ಭ್ರಮೆನಲ್ಲಿದ್ದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರ ದೇಶದ ಜನರು ಕೂಡ ಕೊಡ್ತಾರೆ ರಾಜ್ಯದ ಜನರು ಕೂಡ ಮತದಾರರು ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ಭಾರತೀಯ ಜನತಾ ಪಕ್ಷದವರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸ್ತದೆ ಸೋಲನ್ನ ಒಪ್ಕೊಳ್ಳಲಿಕ್ಕೆ ಸೊ ಬೇರೆ ಬೇರೆ ರೀತಿಯಲ್ಲಿ ಅವರು ವ್ಯಾಖ್ಯಾನ ಮಾಡ್ತಾರೆ ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಇಡೀ ರಾಷ್ಟ್ರಕ್ಕೆ ಒಂದು ಹೆಮ್ಮೆಯ ಇಲಾಖೆ ಅದನ್ನು ಹಾಳು ಮಾಡಿರುವಂಥ ಸಂದರ್ಭಗಳನ್ನ ಮೆಲ್ಕಾಕಿದ್ದಾರೆ ಅಂತ ಕಾಣಿಸ್ತದೆ ಕರ್ನಾಟಕ ಪೊಲೀಸ್ಗೆ ಮತ್ತೆ ಒಂದು ಗಿರಿಮೆ ಸಿಗಬೇಕು ಅಂತಕ್ಕಂಥದ್ದು